ಎಂತಮ್ಮ ನಡೀತಿದೆ ಮೊಬೈಲ್ ನೋಡುದು ಆಟ ಆಡುದು ಏ ನಿಲ್ಲು ಮಾರೆ ಕೈನ್ ಚಾನೆಲ್ ಅವರು ಪ್ರತಿ ವಾರ ವಿಚಾರ ಮಾಲ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಒಳ್ಳೆ ಪ್ರೋಗ್ರಾಮ್ ಅದರ ಬಗ್ಗೆ ನೋಟಿಫಿಕೇಶನ್ ಬಂದಿದೆ ಅದು ನೋಡ್ತಾ ಇದ್ದೇನೆ ಹಾ ಕೈನ್ ಚಾನೆಲ್ ವಿಚಾರ ಮಾಲ ನಾನು ಅದರ ಬಗ್ಗೆ ತುಂಬಾ ಕೇಳಿದ್ದೇನೆ ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ಬರ್ತುಂಟು ಹೌದು ನಿಂಗೆ ಅದು ನೋಟಿಫಿಕೇಶನ್ ಹೇಗೆ ಬರ್ತದಾ ನೀನು ಯೂಟ್ಯೂಬಿಗೆ ಹೋಗಿ ಕೈನ್ ಕಾರ್ಕಳ ಹೇಳಿ ಟೈಪ್ ಮಾಡು ಅಲ್ಲಿ ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಯಾವ ಯಾವ ಪ್ರೋಗ್ರಾಮ್ ಉಂಟು ಆಗ ಅವ್ರದ್ದು ನೋಟಿಫಿಕೇಶನ್ ಬರ್ತದೆ ಹೌದು ಇವತ್ತು ವಿಚಾರಮಾಲ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಸಂಪನ್ಮೂಲ ವ್ಯಕ್ತಿಯಾರು ಮತ್ತು ಇವತ್ತಿನ ವಿಚಾರಮಾಲ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಭಟ್ ಜೈಸಿ ಅವರು ವಿಚಾರಮಾಲ ಮಂಡಳಿಯನ್ನು ಮಾಡಲಿದ್ದಾರೆ ರಾಜೇಂದ್ರ ಭಟ್ ಯಾರು ಅವರು ಎಂ ವಿ ಶಾಸ್ತ್ರ ಪ್ರೌಢಶಾಲೆ ಇನ್ನು ಅಲ್ಲಿದ್ದು ಮಾಸ್ಟರ್ ಅವರಲ್ಲ ಅವರೇ ಮತ್ತೆ ಅವರು 5000 ತರಬೇತಿಯನ್ನು ನೀಡಿ ರವಿರೋ ವಿದೇಕ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ ಹಾಗೆ ಸ್ಪಂದನ ಟಿವಿಯಲ್ಲಿ ಎಸ್ಎಸ್ಸಿ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ತುಂಬಾ ಕೊಟ್ಟಿದ್ದಾರೆ ಮತ್ತೆ ಬೆಳ್ಮನ್ ಜೈಸಿ ಇದ್ದು ಪೂರ್ವಾಧ್ಯಕ್ಷರು ಕೂಡ ಆಗಿದ್ರು ಇಂತಹ ಬಹುಮುಖ ಪ್ರತಿಭೆಯ ವ್ಯಕ್ತಿ ಶ್ರೀಯುತ ರಾಜೇಂದ್ರ ಭಟ್ರು ಇವತ್ತು ನಮಗೆ ಯಾವ ವಿಷಯದ ಬಗ್ಗೆ ತಿಳಿಸಿದ್ದಾರೆ ಇವತ್ತು ನಮಗೆ ಅವರು ಸುಪ್ತ ಮನಸ್ಸಿನ ಬಗ್ಗೆ ವಿಚಾರ ಮಂಡನೆಯನ್ನು ಮಾಡಲಿದ್ದಾರೆ ವೀಕ್ಷಕರೇ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧ ನಮ್ಮೊಳಗಿನ ಸುಪ್ತ ಮನಸ್ಸು ಬುದ್ಧ ಹೇಳ್ತಾನೆ ನೀವು 10,000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆದ್ದರೆ ಇಡೀ ಜಗತ್ತನ್ನೇ ಗೆದ್ದಂತೆ ಅಂದರೆ ನಮ್ಮ ಸುಪ್ತ ಮನಸ್ಸೇ ಬ್ರಹ್ಮಾಂಡ ಅದೇ ಜಗತ್ತು ಇಂದು ಈ ವಿಚಾರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸುಪ್ತ ಮನಸ್ಸಿನ ಬಗ್ಗೆ ತಿಳಿಯೋಣ ನನ್ನೆಲ್ಲ ಸ್ನೇಹಿತರೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ಒಂದು ಟಾಪಿಕನ್ನು ತಗೊಂಡು ನಿಮ್ಮ ಜೊತೆ ವಿಸ್ತಾರವಾಗಿ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ಇವತ್ತು ಬರೀ ಮಾತುಗಳಿಲ್ಲ ಅದರ ಜೊತೆಗೆ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಆಕ್ಟಿವಿಟಿಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ತುಂಬ ಚೆನ್ನಾಗಿ ನೀವು ಭಾಗವಹಿಸುವಂಥ ಅವಕಾಶಗಳನ್ನು ಕೂಡ ಮಾಡಿಕೊಡ್ತಾ ಇದ್ದೇನೆ ಇವತ್ತು ನನಗೆ ಕೊಟ್ಟಿರತಕ್ಕಂಥ ಟಾಪಿಕ್ಕು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಸುಪ್ತ ಮನಸ್ಸಿನ ಪ್ರಭಾವಗಳು ಅಂತ ಹೇಳಿ ಹೌದು ಸುಪ್ತ ಮನಸ್ಸು ಅಂದರೆ ಏನು ಅದರ ಪ್ರಭಾವಗಳೇನು ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಪ್ರತಿಯೊಬ್ಬನು ತನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನಿಸಬೇಕು ಅದಕ್ಕೆ ಪೂರಕವಾಗಿರತಕ್ಕಂಥ ಒಂದಿಷ್ಟು ಎಕ್ಸಾಂಪಲ್ಸ್ ಕೂಡ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ದಯವಿಟ್ಟು ಅದನ್ನು ಗಮನಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ ಒಂದು ಪ್ರಶ್ನೆಯನ್ನು ನಾನು ಆರಂಭದಲ್ಲಿ ತಮ್ಗೆ ಕೇಳ್ತೇನೆ ದೇಹ ಮತ್ತು ಮನಸ್ಸು ಇದರಲ್ಲಿ ಜಾಸ್ತಿ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಹೆಚ್ಚಿನವರು ದೇಹ ಅಂತ ಹೇಳ್ತಾರೆ ಆದರೆ ಮನೋವಿಜ್ಞಾನಿಗಳು ವೈದ್ಯರು ಸ್ನೇಹಿತರು ತುಂಬ ತಿಳ್ಕೊಂಡವರು ಎಲ್ಲರೂ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಮನಸ್ಸು ದೇಹಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿರತಕ್ಕಂಥದ್ದು ಅಂತ ಹೇಳಿ ಇದು 100 ವೈಜ್ಞಾನಿಕವಾಗಿ ಸ್ನೇಹಿತರೆ ಪ್ರೂವ್ ಆಗಿರತಕ್ಕಂಥ ಸಂಗತಿ ಉದಾಹರಣೆಗೆ ನಮಗೆ ಬರುವಂಥ ಹೆಚ್ಚಿನ ಕಾಯಿಲೆಗಳು ಫಸ್ಟ್ ಮನಸ್ಸಿಗೆ ಬರುವಂಥದ್ದು ಆಮೇಲೆ ದೇಹಕ್ಕೆ ಸ್ಪ್ರೆಡ್ ಆಗುವಂಥದ್ದು ನಮಗೆ ಬರುವಂಥ ಕಾಯಿಲೆಗಳಲ್ಲಿ 90% ಕಾಯಿಲೆಗಳನ್ನು 100 ಕಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಅಂತ ವೈದ್ಯರು ಹೇಳ್ತಾರೆ ಅದರ ಅರ್ಥ ಫಸ್ಟ್ ಕಾಯಿಲೆಗಳು ಮನಸ್ಸಿಗೆ ಬರುವಂಥದ್ದು ಆಮೇಲೆ ನಿಧಾನಕ್ಕದು ದೇಹಕ್ಕೆ ಸ್ಪ್ರೆಡ್ ಆಗುವಂಥದ್ದು ಸಂತೋಷ ಫಸ್ಟ್ ಮನಸ್ಸಿಗೆ ಬರುವಂಥದ್ದು ಆಮೇಲೆ ದೇಹಕ್ಕೆ ಸ್ಪ್ರೆಡ್ ಆಗುವಂಥದ್ದು ಆಯಾಸ ಫಸ್ಟ್ ಮನಸ್ಸಿಗೆ ಬರುವಂಥದ್ದು ಆಮೇಲೆ ದೇಹಕ್ಕೆ ಸ್ಪ್ರೆಡ್ ಆಗುವಂಥದ್ದು ಸಂತೋಷ ಫಸ್ಟ್ ದೇಹಕ್ಕೆ ಮನಸ್ಸಿಗೆ ಬರುವಂಥದ್ದು ಆಮೇಲೆ ದೇಹಕ್ಕೆ ಸ್ಪ್ರೆಡ್ ಆಗುವಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ಎಲ್ಲ ಭಾವನೆಗಳು ಫಸ್ಟ್ ಬರುವಂಥದ್ದು ಮನಸ್ಸಿಗೆ ಆಮೇಲೆ ಅದು ದೇಹಕ್ಕೆ ಸ್ಪ್ರೆಡ್ ಆಗ್ತದೆ ಆದ್ದರಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ ನಮಗೆ ಬರುವಂಥ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗ್ತದೆ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋದರೆ ಸ್ನೇಹಿತರೆ ನಮಗೆ ಬರುವಂಥ ಹೆಚ್ಚಿನ ಕಾಯಿಲೆಗಳನ್ನು ಸ್ಟಾಪ್ ಮಾಡಲಿಕ್ಕಾಗ್ತದೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ ನನ್ನ ಆತ್ಮವಿಶ್ವಾಸವನ್ನು ನಾನು ಯಾವತ್ತೂ ಒಂದೇ ರೀತಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಸೊ ಮನಸ್ಸನ್ನು ಸ್ನೇಹಿತರೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಇದನ್ನು ನಾನು ನಿಮಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಬಹಳ ಪ್ರೀತಿಯಿಂದ ಕಲಿಸ್ಕೊಡ್ತೇನೆ ಸ್ನೇಹಿತರೆ ನಾವೆಲ್ಲ ಪಂಚೇಂದ್ರಿಯಗಳನ್ನು ಯೂಸ್ ಮಾಡ್ಕೋತೇವೆ ಹೌದಲ್ಲ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಅಂತ ಹೇಳುವಂತಹ 5 ಇಂದ್ರಿಯಗಳನ್ನು ಇಂಗ್ಲೀಷಲ್ಲಿ ಸೆನ್ಸಸ್ ಅಂತ ಕರೀತಾರೆ ನಾವು ಯೂಸ್ ಮಾಡ್ಕೊಳ್ತೇವೆ ಅದರಲ್ಲಿ ನಮಗೆ 85% ಜ್ಞಾನವನ್ನು ಕಣ್ಣು ಕೊಡ್ತದೆ ಸುಮಾರು 2% ಜ್ಞಾನವನ್ನು ಕಿವಿ ಕೊಡ್ತದೆ ಸುಮಾರು 2% ಜ್ಞಾನವನ್ನು ಚರ್ಮ ಕೊಡ್ತದೆ ಸುಮಾರು 2-3% ಜ್ಞಾನವನ್ನು ಚರ್ಮ ಕೊಡ್ತದೆ ಸ್ನೇಹಿತರೆ ಹೀಗೆ ಪ್ರತಿಯೊಂದು ಪಂಚೇಂದ್ರಿಯ ಕೂಡ ನಮಗೆ ಅಸಾಧಾರಣವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತದೆ ಆದರೆ ಈ ಇಂದ್ರಿಯಗಳನ್ನು ಮೀರಿದ ಕೆಲವು ಅಂಶಗಳಿವೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನು 6ನೇ ಇಂದ್ರಿಯ 7ನೇ ಇಂದ್ರಿಯ 8ನೇ ಇಂದ್ರಿಯ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ ಎಲ್ಲವೂ ನಮ್ಮ ಒಳಗಿರ್ತಕ್ಕಂಥದ್ದು ಯಾವುದನ್ನು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇಲ್ಲ
ಸ್ನೇಹಿತರೆ ಯೋಚನೆ ಮಾಡಿ, ಇವತ್ತು ಎಷ್ಟೋ ಸಲ ನಿಮ್ಗೆ ಸಡನ್ ಆಗಿ ನಿಮ್ಮ ಮನಸ್ಸಿಗೆ ಬರುವಂತ ಥಾಟ್ಸ್ ಗಳು ಏನಿದೆ ಅದು ಜಾಗೃತ ಮನಸ್ಸಿನ ಪ್ರಭಾವಗಳು ಅಲ್ವೇ ಅಲ್ಲ, ಹೌದಲ್ಲ? ನಾನು ನಿಮಗೆ ತುಂಬಾ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋದ್ರೆ ಗೊತ್ತಾಗ್ತದೆ. ನನ್ನ ಅಜ್ಜ ಒಬ್ರು ವೈದಿಕರಾಗಿದ್ರು, ಅವರು ಪುರಾಣ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರು, ಬಹಳ ಚೆನ್ನಾಗಿ ಕಾಪು ಹಳೆ ಮಾರಿ ಗುಡಿಯಲ್ಲಿ ಪೂಜೆಗಳನ್ನ ಮಾಡ್ತಿದ್ರು. ಅವರು ಪ್ರತಿ ಮಾರಿ ಪೂಜೆ ಬಂದಾಗ ಮಣಿಪಾಲ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇಡತಕ್ಕಂತಹ ಆಭರಣಗಳನ್ನ ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಮಣಿಪಾಲದಿಂದ ಕಾಪುಗೆ ಬರಬೇಕು. ಹೀಗೆ ಬರ್ತಾ ಬರ್ತಾ ಇರುವಾಗ ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ, ಕಟ್ಪಾಡಿಗೆ ಬರುವಾಗ ಸಾಕಷ್ಟು ಕತ್ತಲೆ ಆಯ್ತು. ಕತ್ತಲೆ ಆಯ್ತು, ಭಯ ಆಯ್ತು. ಅಜ್ಜನಿಗೆ ಭಯ ಯಾಕೆ ಅಂತ ಹೇಳಿದ್ರೆ, ತನ್ನ ಪ್ರಾಣ ಹೋಗ್ತದೆ, ಡಕಾಯಿತರು ಬರ್ತಾರೆ ಅಂತ ಹೇಳುವಂತಹ ವಿಷಯ ಅಲ್ಲ. ಚಿನ್ನ ಇದೆ, ಮಾರಿಯಮ್ಮನಿಗೆ ಸಂಬಂಧಪಟ್ಟಂತಹ ಚಿನ್ನದ ಆಭರಣ ಇದೆ, ಇದನ್ನು ಯಾರಾದ್ರೂ ಕತ್ಕೊಂಡು ಹೋಗ್ತಾರಾ ಅಂತ ಹೇಳುವಂತ ಆತಂಕ ಸ್ಟಾರ್ಟ್ ಆಯ್ತು. ಕಣ್ಣು ಮುಚ್ಚಿ ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಮ್ಮ ಕಾಪಾಡು ನಮ್ಮನ್ನ, ಅಮ್ಮ ಕಾಪಾಡು ನಮ್ಮನ್ನ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಹಿಂದ್ಗಡೆ ಗೆಜ್ಜೆಯ ಗಲ್ 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 ಸೌಂಡ್ ಕೇಳಲಿಕ್ಕೆ ಸ್ಟಾರ್ಟ್ ಆಯ್ತು. ಅವರ ಮೂಗಿಗೆ ಮಲ್ಲಿಗೆಯ ಸುವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೇತ್ರ ಕಟ್ಪಾಡಿಯಿಂದ ಸ್ಟಾರ್ಟ್ ಮಾಡಿಕೊಂಡು ಕಾಪು ಬರುವ ತನಕ ಕೂಡ ಅವರಿಗೆ ಗಲ್ ಗಲ್ ಸೌಂಡ್ ಕೇಳ್ತಾ ಇತ್ತು, ಮತ್ತೆ ಮಲ್ಲಿಗೆ ಸುವಾಸನೆಯವರ ಮೂಗಿಗೆ ಅಡರುತ್ತಾ ಇತ್ತು. ಎಲ್ಲ ಆಭರಣಗಳನ್ನ ಮಾರಿಗುಡಿ ಒಳಗಿಟ್ಟುಕೊಂಡು ಬೀಗ ಹಾಕುವ ತನಕ ಕೂಡ ಈ ಎರಡು ವಿಚಿತ್ರವಾಗಿರ್ತಕ್ಕಂಥ ಅಂಶಗಳವರನ್ನ ಹಿಂಬಾಲಿಸ್ತಾ ಇದ್ದವು ಅಂತ ಅವ್ರು ಹೇಳ್ತಾರೆ. ಇದು ನಿಜವಾಗಿ ನಡೆದ ಘಟನೆ, ಅವರು ಸುಳ್ಳು ಯಾವತ್ತು ಹೇಳುವಂತವರಲ್ಲ. ಮಿತ್ರ, ಇದು ಹೇಗೆ ಸಾಧ್ಯ ಆಯ್ತು? ಕಣ್ಣು ಕಿವಿ ಮೂಗು ನಾಲಗೆ ಚರ್ಮಕ್ಕೆ ಅತೀತವಾಗಿರ್ತಕ್ಕಂತಹ ಈ ಅಂಶಗಳು ಯಾವುದೆಲ್ಲ? ಇದನ್ನ ಆರನೇ ಇಂದ್ರಿಯ, ಏಳನೇ ಇಂದ್ರಿಯ ಅಂತ ಕರೆಯೋಣ ಸ್ನೇಹಿತರೆ. ಸ್ನೇಹಿತರೆ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಜಗತ್ತಲ್ಲಿ ಇವತ್ತು ನಮ್ಮ ಇಂದ್ರಿಯಗಳನ್ನ ಮೀರಿಡ್ತಕ್ಕಂತಹ ಸಾಕಷ್ಟು ಅಂಶಗಳಿದೆ. ಅದರಲ್ಲಿ ಕೆಲವನ್ನ ನಿಮ್ಗಿವತ್ತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ನಿಮ್ಗೆ ಹೆಚ್ಚು ಇವತ್ತು ವಿಜ್ಞಾನದ ಬಗ್ಗೆ ಹೇಳೋದಿಲ್ಲ, ತಾಂತ್ರಿಕ ಅಂಶಗಳ ಬಗ್ಗೆ ಹೇಳೋದಿಲ್ಲ, ನಾವು ದಿನನಿತ್ಯ ನೋಡುವಂತಹ ಕೆಲವನ್ನ ಮಾತ್ರ ಹೇಳ್ತೇನೆ. ಸ್ನೇಹಿತರೆ, ಮನಸ್ಸು ಅಂತ ಹೇಳುವಂತಹದ್ದು ಶಕ್ತಿಶಾಲಿಯಾದ್ದು ಅಂತ ನಿಮ್ಗೆ ಗೊತ್ತಾಗ್ತೀಗ. ಸೊ ನಮ್ಮ ಬ್ರೈನ್ ಅಂತ ನಾವು ಹೇಳ್ತಿರಲ್ಲ, ಮೆದುಳು ಅಂತ ಹೇಳ್ತಿರಲ್ಲ, ಅದಕ್ಕಿಂತ ಲಕ್ಷಾಂತರ ಪಟ್ಟು ಪವರ್ಫುಲ್ ಆಗಿರತಕ್ಕಂಥದ್ದು ಮನಸ್ಸು. ಮನಸ್ಸು ನಮ್ಮ ದೇಹದಲ್ಲಿ ಎಲ್ಲಿದೆ ಪತ್ತೆ ಹಚ್ಚೋದು ಕಷ್ಟ ಇದೆ. ಮನಸ್ಸಿಗೊಂದು ಆಕಾರ ಇದೆಯಾ? ಖಂಡಿತವಾಗಿಲ್ಲ. ಮನಸ್ಸಿಗೊಂದು ತೂಕ ಇದೆಯಾ? ಖಂಡಿತವಾಗಿಲ್ಲ. ಸೊ ಮನಸ್ಸಿಗೊಂದು ಕಲರ್ ಇದೆಯಾ? ಖಂಡಿತವಾಗಿಲ್ಲ ಸ್ನೇಹಿತರೆ. ಆದರೆ ಮನಸ್ಸು ನಮ್ಮ ಮೆದುಳಿಗಿಂತ ಲಕ್ಷಾಂತರ ಪಟ್ಟು ಜಾಸ್ತಿ ಪವರ್ಫುಲ್ ಆದ್ದು ಅಂತ ಹೇಳಿ ನಮ್ಗೆ ಗೊತ್ತಾಗ್ಲಿ ಸ್ಟಾರ್ಟ್ ಆಯ್ತು. ಈಗ ಆ ಮನಸ್ಸಿನಲ್ಲಿ ಒಬ್ಬ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅಂತವನ ಹೆಸರು, ಅವನು ಆಸ್ಟ್ರಿಯಾ ದೇಶಕ್ಕೆ ಸಂಬಂಧಪಟ್ಟವ. ಆ ಮನೋವಿಜ್ಞಾನಿ ಮನಸ್ಸನ್ನ ಮೂರು ಪ್ರಭಾವಲಯಗಳಾಗಿ ವಿಂಗಡಿಸ್ತಾರೆ, ಮೂರು ಡೊಮೈನ್ಗಳಾಗಿ ಸ್ನೇಹಿತರೆ ವಿಂಗಡಿಸ್ತಾರೆ. ಅವನದನ್ನ ಪ್ರಭಾವಲಯ ಅಂತ ಕರೀತಾನೆ. ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಮತ್ತು ಅಜ್ಞಾತ ಮನಸ್ಸು ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಅದನ್ನ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಅನ್ಕಾನ್ಷಿಯಸ್ ಮೈಂಡ್ ಅಂತ ಕರೀತಾರೆ. ಸ್ನೇಹಿತರೆ, ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಮತ್ತು ಅಜ್ಞಾತ ಮನಸ್ಸು ಅಂತ ಹೇಳಿ ಮೂರು ಪ್ರಭಾವಲಯಗಳಾಗಿ ವಿಂಗಡಿಸ್ತಾರೆ. ಸ್ನೇಹಿತರೆ, ಜಾಗೃತ ಮನಸ್ಸು ಅಂದ್ರೆ ಏನು? ಜಾಗೃತ ಮನಸ್ಸು ಅಂತ ಹೇಳಿದ್ರೆ, ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ನೀವು ಸಮುದ್ರದ ಅಲೆಗಳನ್ನ ನೋಡ್ತೀರಲ್ಲ, ಅದು ಬರೀ ಜಾಗೃತ ಮನಸ್ಸು. ಸಮುದ್ರದ ಅಲೆಗಳನ್ನ ನೋಡುವಂತ ಅದು ಜಾಗೃತ ಮನಸ್ಸು, ಹೌದು. ಆದ್ರೆ ಸಮುದ್ರ ಅಂದ್ರೆ ಅಲೆಗಳು ಮಾತ್ರ ಅಲ್ಲ, ಸಮುದ್ರದ ಆಳಕ್ಕೆ 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 ಹೋದ ಹಾಗೇನೆ ಸಮುದ್ರದ ಪ್ರಭಾವ ನಿಮ್ಗೆ ಜಾಸ್ತಿ 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 ಗೊತ್ತಾಗ್ತದೆ. ಇನ್ನಷ್ಟು ಆಳಕ್ಕೆ ಹೋದ್ರೆ ಮುತ್ತು ರತ್ನಗಳನ್ನು ಹೆಕ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಹೌದು. ಸ್ನೇಹಿತರೆ, ಸುಪ್ತ ಮನಸ್ಸು ಅಂತ ಹೇಳಿದ್ರೆ ಆಳದಲ್ಲಿ ಆಳದಲ್ಲಿ ಇರತಕ್ಕಂಥದ್ದು. ಜಾಗೃತ ಮನಸ್ಸು ಅಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂತಹದ್ದು. ನಿಮ್ಮಲ್ಲಿ ಕೆಲವು ಪವರ್ಸ್ಗಳು ಜಾಗೃತ ಮನಸ್ಸಿನ ಪ್ರಭಾವಗಳಾಗಿದೆ. ಈಗ ನಾನು ಮಾತಾಡ್ತಾ ಇದ್ದೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಬರೀತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಪದ್ಯಗಳನ್ನ ಹಾಡ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಕೂಡಿಸು ಕಳೆ ಗುಣಿಸು ಭಾಗಿಸುಗಳನ್ನ ಮಾಡ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ನಾನು ಓಡ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಬಾಯ್ಪಾಠ ಮಾಡ್ಕೊಳ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಪತ್ರಿಕೆಯನ್ನ ಓದ್ಕೊಳ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಕೊಳ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಸ್ಪೆಲ್ಲಿಂಗ್ ನೆನಪಿಟ್ಕೊಳ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಪತ್ರಿಕೆಗಳನ್ನ ಓದ್ತೇನೆ, ಜಾಗೃತ ಮನಸ್ಸಿನ ಪ್ರಭಾವ. ಸ್ನೇಹಿತರೆ, ಇದೆಲ್ಲ ಕೂಡ ಜಾಗೃತ ಮನಸ್ಸಿನ ಪವಾಡಗಳು. ಇದನ್ನ ಪವರ್ಸ್ ಆಫ್ ಕಾನ್ಷಿಯಸ್ ಮೈಂಡ್ ಅಂತ ಕರೀತಾರೆ.
ನಾವು ಪ್ರತಿನಿತ್ಯ ಮಾಡುವಂತಹ 95% 96% ಚಟುವಟಿಕೆಗಳನ್ನ ಜಾಗೃತ ಮನಸ್ಸು ನಿಯಂತ್ರಿಸುತ್ತದೆ, ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ, ನಮಗೆ ಬೇಕಾದಷ್ಟು ಪವರ್ಸ್ ಗಳನ್ನ ಕೊಡುತ್ತದೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಗಳನ್ನ ತಂದು ಕೊಡುತ್ತದೆ, ಹಣ ಲೆಕ್ಕಾಚಾರ ಮಾಡೋದನ್ನ ಕಲಿಸ್ಕೊಡುತ್ತದೆ. ಜಾಗೃತ ಮನಸ್ಸು ಸ್ನೇಹಿತರೆ ಮಿರಾಕಲ್ಸ್ ಗಳನ್ನ ಅದ್ಭುತಗಳನ್ನ ಕ್ರಿಯೇಟ್ ಮಾಡುತ್ತದೆ. ಆದ್ರೆ ಅದಕ್ಕಿಂತ ಲಕ್ಷಾಂತರ ಪಟ್ಟು ಪವರ್ಫುಲ್ ಆಗಿರ್ತಕ್ಕಂತಹ ಸುಪ್ತ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಳದೆ ಹೋದ್ರೆ ವ್ಯಕ್ತಿತ್ವ ಪೂರ್ಣ ಆಗೋದೇ ಇಲ್ಲ. ಸ್ನೇಹಿತರೆ ಇವತ್ತು ನಾನು ಏನಾಗಿದ್ದೇನೆ ಇದು ಜಾಗೃತ ಮನಸ್ಸಿನ ಪ್ರಭಾವ ಖಂಡಿತವಾಗಿ ಅಲ್ಲ ಸ್ನೇಹಿತರೆ, ಇದು ಹೆಚ್ಚಾಗಿ ಸುಪ್ತ ಮನಸ್ಸಿನ ಪ್ರಭಾವ, ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ಸ್ಗಳು ಅಂತ ಕರೀತಾರೆ. ಸ್ನೇಹಿತರೆ ಯೋಚನೆಗಳನ್ನ ಮಾಡಿ, ಸ್ಟಾರ್ಟ್ ಮಾಡಿ. ಸುಪ್ತ ಮನಸ್ಸು ಅಂದ್ರೆ ಏನು ನಮ್ಗೆ ಗೊತ್ತಾಗ್ಬೇಕಲ್ಲ, ಉದಾಹರಣೆಗಳನ್ನ ಕೊಟ್ರೆ ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ ನನ್ನ ಮನೆಯಲ್ಲಿ ಸಾಕಷ್ಟು ಬೆಳಕಿರುವಾಗ ನನ್ನ ಮನೆಯ ಎಲ್ಲಾ ಕೋಣೆಗಳಿಗೆ ಹೋಗೋದಕ್ಕೆ ನನ್ಗೆ ಯಾರು ಸಹಾಯ ಮಾಡಬೇಕು ಅಂತಿಲ್ಲ, ನನ್ನ ಕೈ ಹಿಡ್ಕೊಂಡು ಯಾರು ಹೋಗ್ಬೇಕು ಅಂತಿಲ್ಲ, ನಾನು ಎಲ್ಲಾ ಕೋಣೆಗಳನ್ನ ಬಹಳ ಚೆನ್ನಾಗಿ ಹೋಗ್ಕೊಂಡ್ ಬರ್ತೇನೆ. ಸ್ನೇಹಿತರೆ ಇದು ಜಾಗೃತ ಮನಸ್ಸು. ನನಗೆ ಗೊತ್ತಿರ್ತಕ್ಕಂತಹ ಪ್ಲೇಸ್ಗಳಿಗೆ ನಾನು ಹೋಗ್ಲಿಕ್ಕೆ ನಂಗೆ ಯಾರು ಸಹಾಯ ಮಾಡಬೇಕು ಅಂತಿಲ್ಲ, ಜಾಗೃತ ಮನಸ್ಸು ನಂಗೆ ಹೆಲ್ಪ್ ಮಾಡ್ತದೆ. ಅದೇ ನನ್ನ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತಾದ್ರೆ, ನನ್ನ ಮನೆಯಲ್ಲಿ ಕತ್ತಲು ಉಂಟು ಅಂತಾದ್ರೆ, ಅಥವಾ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಅಂತಾದ್ರೆ, ನಾನು ಎಲ್ಲ ಕೋಣೆಗಳನ್ನ ಸುತ್ತಾಡ್ಕೊಂಡ್ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ನಂಗೆ. ಆಗ ನನ್ನ ಜಾಗೃತ ಮನಸ್ಸಿಗಿಂತ ಸುಪ್ತ ಮನಸ್ಸು ನಂಗೆ ಹೆಲ್ಪ್ ಮಾಡ್ತದೆ. ಯಾವ ಕೋಣೆ ಎಲ್ಲಿದೆ, ಯಾವ ಸ್ಥಳ ಎಲ್ಲಿದೆ ಅಂತ ಹೇಳೋದನ್ನ ಎಕ್ಸಾಕ್ಟ್ ಆಗಿ ನಂಗೆ ಹುಡುಕಿಕೊಂಡು ಕೊಡುವ ಕೆಲಸವನ್ನ ಜಾಗೃತ ಮನಸ್ಸು ಆಗ ಮಾಡೋದಿಲ್ಲ. ಯಾಕಂದ್ರೆ ಕರೆಂಟ್ ಇರೋದಿಲ್ಲ, ಕತ್ತಲೆ ಇರ್ತದೆ. ನಂಗೆ ಸುಪ್ತ ಮನಸ್ಸು ಆಗ ನನ್ನ ಕೈ ಹಿಡಿದು ಮುನ್ನಡೆಸ್ತದೆ. ಅದೇ ನಾನು ಹೊಸ ತೊಂದು ಮನೆಗೆ ಹೋದಾಗ, ಅಲ್ಲಿ ಕೂಡ ಕತ್ತಲೆ ಇದ್ದಾಗ, ನಾನು ಈವರೆಗೆ ನೋಡದೆ ಇರತಕ್ಕಂತ ಹೊಸತೊಂದು ಸ್ಥಳಕ್ಕೆ ಹೋದಾಗ, ಅಲ್ಲಿ ಕೂಡ ಕತ್ತಲೆ ಇದ್ದಾಗ, ಎಲ್ಲಾ ಕಡೆ ನಂಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತಾದ್ರೆ ನನ್ನ ಅಜ್ಞಾತ ಮನಸ್ಸು ಮೂರನೇ ಪ್ರಭಾವಲ್ಲೇ ಕೆಲಸ ಮಾಡಬೇಕು. ನೇತ್ರ ಇದು ಕೂಡ ಅದ್ಭುತವಾಗಿರ್ತಕ್ಕಂಥ ಪವರ್. ನೇತ್ರ ಅಜ್ಞಾತ ಮನಸ್ಸಿನ ಬಗ್ಗೆ ಇವತ್ತು ನಾನು ನಿಮ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಜಾಗೃತ ಮನಸ್ಸಿನ ಬಗ್ಗೆ ಹೇಳಿ ಆಯ್ತು, ಸುಪ್ತ ಮನಸ್ಸಿನ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಬೇಕು. ನೇತ್ರ ಸುಪ್ತ ಮನಸ್ಸಿಗೆ ಬೇಕಾದಷ್ಟು ಪವರ್ಗಳನ್ನ ಈವರೆಗೆ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಅದರಲ್ಲಿ ಒಂದೆರಡನ್ನ ಮೂರು ನಾಲ್ಕನ್ನ ತುಂಬಾ ಚೆನ್ನಾಗಿ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೇತ್ರ ಸುಪ್ತ ಮನಸ್ಸಿನ ಪ್ರಭಾವಗಳು ಯಾವುದೆಲ್ಲ, ಮೊದಲನೇದು ನಾನು ನಿಮ್ಗೆ ಹೇಳಬೇಕು, ಅದನ್ನ ಇಂಟ್ಯೂಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ಅದನ್ನ ಅಭಿಪ್ರೇರಣೆ ಅಂತ ಕರೀತಾರೆ. ಏನಪ್ಪಾ ಅದು ಇಂಟ್ಯೂಷನ್ ಅಂತ ಹೇಳಿದರೆ, ಜಗತ್ತಿನ ಮಹಾನ್ ವಿಜ್ಞಾನಿಯಾಗಿರ್ತಕ್ಕಂತಹ ನ್ಯೂಟನ್ ಆಪಲ್ ಮರದ ಬುಡದಲ್ಲಿ ಕೂತಿದ. ಥಟ್ ಅಂತ ಅವನ ತಲೆಗೆ ಆಪಲ್ ಬಿದ್ದಾಗ ಅವನ ಆಪಲ್ಗೆ ಪ್ರಶ್ನೆಗಳನ್ನ ಕೇಳಿ ಸ್ಟಾರ್ಟ್ ಮಾಡಿದ. ಅವನು ಕೇಳಿದ ಮೂರು ಪ್ರಶ್ನೆಗಳು ಯಾಕೆ, ಹೇಗೆ ಮತ್ತು ಎಷ್ಟು. ರಿಪೀಟ್ ಮಾಡ್ತೇನೆ, ಆಪಲ್ಗೆ ಅವನು ಮೂರು ಪ್ರಶ್ನೆಗಳನ್ನ ಕೇಳ್ತಾನೆ, ಯಾಕೆ, ಹೇಗೆ ಮತ್ತು ಎಷ್ಟು. ಈ ಮೂರು ಪ್ರಶ್ನೆಗಳ ಪ್ರಭಾವದಿಂದ ಅವನಿಗೆ ಗುರುತ್ವಾಕರ್ಷಣೆಯನ್ನ ಸಂಶೋಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಂತರ ಈ ಪ್ರಶ್ನೆಗಳು ಎಲ್ಲಿಂದ ಬಂದವು ನನಗಂತೂ ಗೊತ್ತಿಲ್ಲ. ಈಗ ನಮ್ಮ ತಲೆ ಮೇಲೆ ಆಪಲ್ ಬಿದ್ರೆ ನಾವು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದೇವಾ, ನಮಗಂತೂ ಗೊತ್ತಿಲ್ಲ. ಅಥವಾ ನ್ಯೂಟನ್ ತಲೆ ಮೇಲೆ ಮತ್ತೆ ಯಾವತ್ತಾದ್ರೂ ಆಪಲ್ ಬಿದ್ದಾಗ ಈ ಪ್ರಶ್ನೆಗಳು ಬಂತ, ಗೊತ್ತಿಲ್ಲ. ಆ ಕ್ಷಣಕ್ಕೆ ಸಂಭವಿಸುವಂತ ಥಾಟ್ಸ್ ಗಳು ಏನಿದೆ, ಇದನ್ನ ಇಂಟ್ಯೂಷನ್ ಅಂತ ಕರೀತಾರೆ. ನೇತ್ರ ಆ ಕ್ಷಣಕ್ಕೆ ನಮ್ಗೆ ಬರುವಂತಹ ಸಡನ್ ಥಾಟ್ಸ್ ಗಳಿದೆಯಲ್ಲ, ಇದು ಸುಪ್ತ ಮನಸ್ಸಿನ ಪ್ರಭಾವ. ಅದ್ಭುತವಾಗಿರ್ತಕ್ಕಂಥ ಪ್ರಭಾವ ಇದು ಸ್ನೇಹಿತರೆ. ಒಬ್ಬ ಆರ್ಕಿಮಿಡಿಸ್ ನ ಕಥೆ ನಾನು ನಿಮ್ಗೆ ಹೇಳಬೇಕು. ಗ್ರೀಸ್ ದೇಶದಲ್ಲಿ ಒಬ್ಬ ಮಂತ್ರಿ ಇದ್ದ, ಅವನ ಹೆಸರು ಆರ್ಕಿಮಿಡಿಸ್. ಅರಸನ ಹೆಸರು ಸಿರಾಕ್ಯೂಸ್ ಅಂತ ಹೇಳಿ. ಆ ಸಿರಾಕ್ಯೂಸ್ ಅರಸನಿಗೆ ಒಬ್ಬ ಚಿನ್ನದ ವ್ಯಾಪಾರಿ ಒಂದು ಚಿನ್ನದ ಕಿರೀಟವನ್ನು ತಂದುಕೊಟ್ಟ. ಅದು ಒರಿಜಿನಲ್ ಆ ಡೂಪ್ಲಿಕೇಟ್ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ಅದನ್ನ ಕರಗಿಸದೆ ಯಾರು ಒರಿಜಿನಲ್ ಆ ಡೂಪ್ಲಿಕೇಟ್ ಅಂತ ಪರೀಕ್ಷೆ ಮಾಡ್ತಾರೆ ಅಂತ ಸವಾಲನ್ನ ಚಾಲೆಂಜ್ ಅನ್ನ ಅರಸ ಹಾಕ್ತಾನೆ ಸಿರಾಕ್ಯೂಸ್. ಆಗ ಚಾಲೆಂಜ್ ತಗೊಂಡಿರ್ತಕ್ಕಂತಹ ಆರ್ಕಿಮಿಡಿಸ್ ಆ ಚಿನ್ನದ ಕಿರೀಟವನ್ನ ತಗೊಂಡು ಮನೆಗೆ ಹೋಗ್ತಾನೆ. ಕರಗಿಸುವಂತ ಪ್ರಶ್ನೆ ಇಲ್ಲ, ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗ್ಬೇಕು ಹೇಗೆ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ತುಂಬಾ ದಿನಗಳ ಕಾಲ ಕಷ್ಟ ಪಡ್ತಾನೆ. ಅವನಿಗೆ ಸೊಲ್ಯೂಷನ್ ಸಿಗೋದಿಲ್ಲ, ಪರಿಹಾರ ಸಿಗೋದಿಲ್ಲ. ಕೊನೆಗೆ ಅವನಿಗೆ ಸ್ನಾನ ಮಾಡಬೇಕು ಅಂತ ಅನಿಸ್ತು, ಬಟ್ಟೆಯನ್ನ ತೆಗೆದು ಬಾತ್ರೂಮ್ ನಲ್ಲಿ ಹೋಗಿ ಬಾತ್ಟಬ್ ಅಲ್ಲಿ ಮುಳುಗ್ತಾನೆ. ಸೊ ಬಾತ್ಟಬ್ ಅಲ್ಲಿ ತುಂಬಾ ನೀರಿತ್ತು, ಅದ್ರಲ್ಲಿ ಮುಳುಗ್ತಾ ಮುಳುಗ್ತಾ ಹೋದಾಗ ನೀರು ಹೊರಗೆ ಚೆಲ್ಲೋದನ್ನ ಕಂಡುಕೊಳ್ತಾನೆ. ನೇತ್ರ ಆ ನೀರು ಹೊರಗೆ ಚೆಲ್ಲೋದನ್ನ ಕಂಡು ಕೂಡಲೇ ಸಡನ್ ಆಗಿ ಅವನ ತಲೆಯಲ್ಲಿ ಒಂದು ಇಂಟ್ಯೂಷನ್ ಸ್ಫೋಟ ಆಯ್ತು. ನೇತ್ರ ಅದು ಏನು ಅಂತ ಹೇಳಿದ್ರೆ, ನೀರು ಎಷ್ಟು ಹೊರಗೆ ಚೆಲ್ತಾ ಇದೆ, ತನ್ನ ದೇಹದ ಸಾಂದ್ರತೆಯಷ್ಟೇ ನೀರು ಹೊರಗೆ ಚೆಲ್ತಾ ಇದೆ ಅಂತ ಗೊತ್ತಾಯ್ತು.
ಸ್ನೇಹಿತರೆ, ಇದರಿಂದ ಅವನಿಗೆ ಸ್ಪೆಸಿಫಿಕ್ ಡೆನ್ಸಿಟಿಯನ್ನ, ಸಾಪೇಕ್ಷ ಸಾಂದ್ರತೆಯನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಯ್ತು. ಆ ಸಡನ್ನ ಬಂದ ಥಾಟ್ಸ್ ಇದೆಯಲ್ಲ ಸ್ನೇಹಿತರೆ, ಇದನ್ನ ಇಂಟ್ಯೂಷನ್ ಅಂತ ಕರೀತಾರೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಅನ್ನ ಕಂಡುಹಿಡಿದಾಗ ಅದರ ಒಳಗೆ ಟಂಗ್ಸ್ಟನ್ ಹಾಕಿದಾಗ ಜಾಸ್ತಿ ಬೆಳಕನ್ನ ಕೊಡುತ್ತೆ ಅಂತ ಸಡನ್ನ ಥಾಟ್ ಒಂದು ಬಂದಿತ್ತಲ್ಲ ಸ್ನೇಹಿತರೆ, ಅದನ್ನ ಇಂಟ್ಯೂಷನ್ ಅಂತ ಕರೀತಾರೆ. ಈ ಶಕ್ತಿ ನಿಮ್ಮಲ್ಲಿದೆ, ಇದನ್ನ ಜಾಗೃತಗೊಳಿಸ್ಕೊಳ್ಳಿ. ಯಾವಾಗ ಬೇರೆಲ್ಲ ಇಂದ್ರಿಯಗಳು ಕಣ್ಣು ಮುಚ್ಚಿ ಕೂತ್ಕೊಳ್ತಾವೋ, ಯಾವಾಗ ಪಂಚೇಂದ್ರಿಯಗಳು ಕೂಡ ಉಸಿರಾಟ ಮಾಡೋದನ್ನು ಸ್ಟಾಪ್ ಮಾಡ್ತಾವೋ, ಆಗ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ನಿಮ್ಮನ್ನ ಕೈ ಹಿಡಿದು ಮುನ್ನಡೆಸುವಂತಹದ್ದು, ಇದು ನಿಮ್ಮಲ್ಲಿ ಒಳಗಿರ್ತಕ್ಕಂಥದ್ದು, ಇದನ್ನು ಬಳಸ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ. ಎರಡನೇದು ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಮೋಟಿವೇಶನ್, ಇದನ್ನ ಪ್ರೇರಣೆ ಅಂತ ಕರೀತಾರೆ. ಹೌದು, ಜಾಂಬವಂತ ಹನುಮಂತನಿಗೆ ನಿನ್ನ ಸಮುದ್ರವನ್ನು ಹಾರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ. ನಿನಗೆ ಮಾತ್ರ ಸಾಧ್ಯ ಇದೆ, 100 ಯೋಜನ ಸಮುದ್ರವನ್ನು ಹಾರಬೇಕಾಗಿದೆ, ನಿನಗೆ ಸಾಧ್ಯ ಇದೆ ಹನುಮಂತ, ನಿನಗೆ ಸಾಧ್ಯವಿದೆ ಅಂತ ಹೇಳಿದಾಗ ಆ ಶಕ್ತಿ ಒಳಗಡೆಯಿಂದ ಜಾಗೃತ ಆಯ್ತಲ್ಲ, ದಿಸ್ ಇಸ್ ಮೋಟಿವೇಶನ್, ಪ್ರೇರಣೆ ಅಂತ ಕರೆಯೋಣ ಇದನ್ನ ಸ್ನೇಹಿತರೆ. ನಿಮ್ಗೆ ಸಾಕಷ್ಟು ಮಂದಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಚಿತ್ರ ಬರೆಯುವ ಸಾಮರ್ಥ್ಯ ಇದೆ, ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀಯ, ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಸ್ನೇಹಿತರೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಿಮ್ಮೊಳಗೊಂದು ಶಕ್ತಿ ಜಾಗೃತ ಆಗುತ್ತಲ್ಲ, ಅದು ಮೋಟಿವೇಶನ್ ಸ್ನೇಹಿತರೆ. ಇದು ಕೂಡ ಸುಪ್ತ ಮನಸ್ಸಿನ ಪ್ರಭಾವ, ಹೊರಗಡೆಯಿಂದ ಬರುವಂತಹ ಶಕ್ತಿ ಅಲ್ಲ ಸ್ನೇಹಿತರೆ. ಇದು ನಿಮ್ಮೊಳಗೆ ಜಾಗೃತವಾಗುವಂತಹ ಅದ್ಭುತವಾಗಿರತಕ್ಕಂತಹ ಸುಪ್ತ ಮನಸ್ಸಿನ ಪ್ರಭಾವ. ಇದನ್ನ ಖಂಡಿತವಾಗಿ ನೀವು ಕೇಳಿಸಿಕೊಳ್ಬೇಕು. ನೀವು ಯಾವುದನ್ನ ಚೆನ್ನಾಗಿ ಮಾಡ್ತೀರಾ ಅದನ್ನ ನೀವು ಚೆನ್ನಾಗಿ ಅಳವಡಿಸಿಕೊಳ್ಬೇಕು, ಅದನ್ನ ನಿಮ್ಮ ಶಕ್ತಿಯಾಗಿ ಜಾಗೃತ ಮಾಡಬೇಕು ಸ್ನೇಹಿತರೆ. ನಿಮ್ಮೊಳಗಿರ್ತಕ್ಕಂಥ ಶಕ್ತಿಗಳನ್ನ ಹೊರಗೆ ತರಲಿಕ್ಕೆ ನಿಮ್ಗೆ ಪ್ರೇರಣೆಗಳು ಸಹಾಯ ಮಾಡ್ತವೆ. ಖಂಡಿತವಾಗಿ ಇದನ್ನ ಬಳಸ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ. ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಪವರ್ ನಿಮ್ಮೊಳಗೆ ಇದೆ, ಇದು ಸಬ್ ಕಾನ್ಶಿಯಸ್ ಮೈಂಡ್ನ ಪವರ್. ಇದನ್ನ ಜೈವಿಕ ಗಡಿಯಾರ ಅಂತ ಕರೀತೇನೆ, ಸರ್ಕಾರ್ಡಿಯನ್ ಕ್ಲಾಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಏನು ಸ್ನೇಹಿತರೆ ಹಾಗಂತ ಹೇಳಿದ್ರೆ, ಸ್ನೇಹಿತರೆ ಜೈವಿಕ ಗಡಿಯಾರ ಅಂತ ಹೇಳಿದ್ರೆ, ಸೊ ಸಮಯವನ್ನ ಅಳತೆ ಮಾಡುವಂತಹ, ಸಮಯವನ್ನ ಮೆಷರ್ ಮಾಡುವಂತಹ ಒಂದು ಶಕ್ತಿ ನಿಮ್ಮ ದೇಹದ ಒಳಗಿರ್ತಕ್ಕಂಥದ್ದು. ಸರಿಯಾಗಿ ನಮ್ಮ ಮಧ್ಯಾಹ್ನ 1 ಗಂಟೆಗೆ ಹಸಿವಾಗ್ತದೆ, ಸರಿಯಾಗಿ ರಾತ್ರಿ 10 ಗಂಟೆಗೆ ನಿದ್ರೆ ಬರ್ತದೆ, ಸರಿಯಾಗಿ ಬೆಳಿಗ್ಗೆ 6 ಗಂಟೆಗೆ ಎಚ್ಚರ ಆಗ್ತದೆ, ಸರಿಯಾಗಿ ನಮ್ಗೆ ಹಸಿವಾಗ್ತದೆ, ಹೊತ್ತಿ ಕರೆಕ್ಟ್ ಆಗಿ ನಮ್ಗೆ ಬಾಯಾರಿಕೆ ಆಗ್ತದೆ ಸ್ನೇಹಿತರೆ. ಇದೆಲ್ಲ ಕೂಡ ನಮ್ಮ ದೇಹದೊಳಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಗಡಿಯಾರದ ಪ್ರಭಾವ. ಸೊ ರಾತ್ರಿ ಮಲಗುವಾಗ ನೀವು ಮನಸ್ಸಿಗೆ ಸಿಗ್ನಲ್ಸ್ ಗಳನ್ನ ಕೊಟ್ಟು ಮಲಗ್ತೀರಿ, ನಾಳೆ ಬೆಳಿಗ್ಗೆ ನಂಗೆ 5 ಗಂಟೆಗೆ ಏಳಬೇಕು, ಕೆಲಸ ಇದೆ, ಬರೆಯುವಂತ ಕೆಲಸ ಇದೆ, 5 ಗಂಟೆಗೆ ಏಳಬೇಕು ಅಂತ ಸಿಗ್ನಲ್ಸ್ ಗಳನ್ನ ಕರೆಕ್ಟ್ ಆಗಿ ಕೊಟ್ರೆ ಕರೆಕ್ಟ್ ಆಗಿ ನಿಮ್ಗೆ 5 ಗಂಟೆಗೆ ಎಚ್ಚರ ಆಗುತ್ತೆ ಸ್ನೇಹಿತರೆ. ಇದು ಕೂಡ ಸುಪ್ತ ಮನಸ್ಸಿನ ಪ್ರಭಾವ, ಇದನ್ನ ಜೈವಿಕ ಗಡಿಯಾರ ಅಂತ ಹೇಳ್ತಾರೆ. ನಿಮ್ಮೊಳಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿ ಇದನ್ನ ಬಳಸ್ಕೊಳ್ಳಿ ಸ್ನೇಹಿತರೆ. ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು ನಿಮ್ಮೊಳಗಿರ್ತಕ್ಕಂಥ ಭಾವನೆಗಳು ಸ್ನೇಹಿತರೆ. ಜಾಗೃತ ಮನಸ್ಸು ಭಾವನೆಗಳನ್ನ ಜಾಗೃತಗೊಳಿಸೋದಿಲ್ಲ, ಜಾಗೃತ ಮನಸ್ಸು ನಿಮ್ಮೊಳಗಿರ್ತಕ್ಕಂಥ ಭಾವನೆಗಳನ್ನ ಸ್ನೇಹಿತರೆ ಪ್ರಕಟಪಡಿಸೋದಿಲ್ಲ. ನಿಮ್ಮೊಳಗಿರ್ತಕ್ಕಂತಹ ಪಾಸಿಟಿವ್ ಅಥವಾ ನೆಗೆಟಿವ್ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಶಕ್ತಿ ಸ್ನೇಹಿತರೆ ಸುಪ್ತ ಮನಸ್ಸಿಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಭಾವನೆಗಳಲ್ಲಿ 2 ವಿಧವಾಗಿರ್ತಕ್ಕಂಥ ಭಾವನೆಗಳಿದೆ, ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಭಾವನೆಗಳು, ಇನ್ನೊಂದು ನಕಾರಾತ್ಮಕವಾಗಿರ್ತಕ್ಕಂಥ ಭಾವನೆಗಳು. ಪಾಸಿಟಿವ್ ಫೀಲಿಂಗ್ಸ್ಗಳು ಮತ್ತು ನೆಗೆಟಿವ್ ಫೀಲಿಂಗ್ಸ್ಗಳು, ಪಾಸಿಟಿವ್ ಇಮೋಷನ್ಸ್ ಮತ್ತು ನೆಗೆಟಿವ್ ಇಮೋಷನ್ಸ್ಗಳು. ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಯಾವುದಂತ ನೀವು ಕರೆಕ್ಟಾಗಿ ಜಡ್ಜ್ ಮಾಡ್ತಾ ಹೋಗಿ. ಪ್ರೀತಿ ಅಂತ ಹೇಳುವಂಥದ್ದು ಒಂದು ಪಾಸಿಟಿವ್ ಇಮೋಷನ್, ಹೌದಲ್ಲ? ಪ್ರೀತಿ ಅಂತ ಹೇಳುವಂಥದ್ದು, ಸಂಬಂಧಗಳು ಅಂತ ಹೇಳುವಂಥದ್ದು ಒಂದು ಪಾಸಿಟಿವ್ ಇಮೋಷನ್ಸ್. ಸ್ವಾರ್ಥ ಅಂತ ಹೇಳುವಂಥದ್ದು ನೆಗೆಟಿವ್ ಇಮೋಷನ್ಸ್. ನೇತ್ರೆ ತ್ಯಾಗ ಅಂತ ಹೇಳುವಂಥದ್ದು ಪಾಸಿಟಿವ್ ಇಮೋಷನ್. ರಾಷ್ಟ್ರ ಪ್ರೇಮ ಅಂತ ಹೇಳುವಂತಹದ್ದು ಒಂದು ಪಾಸಿಟಿವ್ ಇಮೋಷನ್. ಧೈರ್ಯ ಅಂತ ಹೇಳೋದು ಒಂದು ಪಾಸಿಟಿವ್ ಇಮೋಷನ್. ಪ್ರಾಮಾಣಿಕತೆ ಅಂತ ಹೇಳೋದು ಪಾಸಿಟಿವ್ ಇಮೋಷನ್. ಸ್ನೇಹಿತರೆ ಪಾಸಿಟಿವ್ ಮತ್ತು ನೆಗೆಟಿವ್ ಗಳನ್ನ, ದ್ವೇಷ ಅಂತ ಹೇಳೋದು ನೆಗೆಟಿವ್ ಇಮೋಷನ್, ಸಿಟ್ಟು ಅಂತ ಹೇಳೋದು ನೆಗೆಟಿವ್ ಇಮೋಷನ್. ಸ್ನೇಹಿತರೆ ಇದನ್ನ ಕರೆಕ್ಟ್ ಆಗಿ ನಿಮ್ಗೆ ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಪಾಸಿಟಿವ್ ಇಮೋಷನ್ಸ್ ಗಳನ್ನ ನೀವು ನಿಮ್ಮೊಳಗೆ ಜಾಸ್ತಿ ತುಂಬಿಸ್ಕೊಂಡ್ರೆ ನೀವು ತುಂಬಾ ಅದ್ಭುತವಾಗಿ ಸ್ನೇಹಿತರೆ ಅದ್ಭುತವಾಗಿ ಗ್ರೇಟ್ ಆಗ್ತೀರಿ. ಆದ್ರಿಂದ ಸಬ್ ಕಾನ್ಶಿಯಸ್ ಮೈಂಡ್ನ ಪ್ರಭಾವವಾಗಿರ್ತಕ್ಕಂತಹ, ಸುಪ್ತ ಮನಸ್ಸಿನ ಪ್ರಭಾವವಾಗಿರ್ತಕ್ಕಂತಹ ಭಾವನೆಗಳನ್ನ ಕರೆಕ್ಟ್ ಆಗಿ ಟ್ಯೂನ್ ಮಾಡ್ಕೊಳ್ಳೋದನ್ನ ಕಲಿಯಿರಿ ಅಂತ ವಿನಂತಿ ಮಾಡ್ಕೋತೇನೆ ಸ್ನೇಹಿತರೆ. ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಸುಪ್ತ ಮನಸ್ಸಿಗಿದೆ, ಜಾಗೃತ ಮನಸ್ಸಿಗಿದೆಯಿಲ್ಲ. ಸುಪ್ತ ಮನಸ್ಸಿನ ಒಂದು ಪ್ರಭಾವ ಸ್ನೇಹಿತರೆ, ಅದ್ಭುತವಾಗಿರ್ತಕ್ಕಂಥ ಪ್ರಭಾವ, ಇದನ್ನ ಕ್ರಿಯೇಟಿವಿಟಿ ಅಂತ ಕರೀತಾರೆ, ಸೃಜನಶೀಲತೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಏನಪ್ಪಾ ಸೃಜನಶೀಲತೆ ಅಂದ್ರೆ ಏನು ಅಂತ ಹೇಳಿದ್ರೆ,
ಹೊಸತಾಗಿ ಯೋಚನೆಗಳನ್ನ ಮಾಡಿ ಸ್ಟಾರ್ಟ್ ಮಾಡುವಂತಾರೆ. ಸೊ ಬೇರೆಯವರು ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಅದಕ್ಕಿಂತ ಡಿಫ್ರೆಂಟ್ ಆಗಿ ಯೋಚನೆಗಳನ್ನ ಮಾಡಿ ಸ್ಟಾರ್ಟ್ ಮಾಡುವಂತಾರೆ. ಸ್ನೇಹಿತರೆ, ನೀವು ಎಷ್ಟೋ ಸಲ ಬಲ್ಲಗೈಯಿಂದ ಬರೆಯುತ್ತೀರಿ, ಎಡಗೈಯಿಂದ ಕೂಡ ಬರೆಯುವಂತ ಶಕ್ತಿ ನಿಮ್ಮ ಹತ್ರ ಇದೆ. ಬಲ್ಲಗೈ ಮತ್ತು ಎಡಗೈಯಿಂದ ಸೈಮಲ್ಟೇನಿಯಸ್ ಆಗಿ ಕೂಡ ಬರೆಯುವಂತ ಶಕ್ತಿ ನಿಮ್ಮ ಹತ್ರ ಇದೆ. ಯಾವತ್ತಿದ ನೀವು ಬಳಸ್ಕೊಂಡಿಲ್ಲ, ಬಳಸ್ಕೊಳ್ಲಿಕ್ಕೆ ಆಗತ್ತಾ ನೋಡಿ. ಬಲಗೈಯಿಂದ ಬರಿತಾ ಇರತಕ್ಕಂಥವರು ಎಡಗೈಯಿಂದ ಕೂಡ ಬರೆಯುವ ಶಕ್ತಿಯನ್ನ ಹೊಂದಿರ್ತಾರೆ, ಎರಡೂ ಕೈಗಳಿಂದ ಕೂಡ ಬರೆಯುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಬಲಗೈಯಿಂದ ಕನ್ನಡ ಬರಿತಾ ಬರಿತಾನೆ, ಎಡಗೈಯಿಂದ ಇಂಗ್ಲಿಷಲ್ಲಿ ಬರೆಯುವ ಸಾಮರ್ಥ್ಯವನ್ನ ನಾವೆಲ್ಲ ಹೊಂದಿದ್ದೇವೆ. ನಾವು ಅದನ್ನ ಬಳಸ್ಕೊಳ್ಳೋದಿಲ್ಲ ಅಷ್ಟೇ. ಜಾಸ್ತಿ ಭಾಷೆಗಳನ್ನ ಕಲಿಯುವಂತ ಶಕ್ತಿ ನಮ್ಗಿದೆ, ನಾವು ಅದನ್ನ ಯೂಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಸುಮಾರು 3,000 ಹೆಚ್ಚು ಭಾಷೆಗಳನ್ನ ಕಲಿಯುವಂತ ಶಕ್ತಿಯನ್ನ ಮನುಷ್ಯ ಹೊಂದಿದ್ದಾನೆ, ನಾವು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಸುಮಾರು 60,000 ಇಂಗ್ಲಿಷ್ ಶಬ್ದಗಳನ್ನ ಸ್ಪೆಲ್ಲಿಂಗ್ ಸಮೇತವಾಗಿ ಅರ್ಥ ಸಮೇತವಾಗಿ ನೆನಪಿಟ್ಕೊಳ್ಳುವಂತ ಶಕ್ತಿಯನ್ನ ಮನುಷ್ಯ ಹೊಂದಿದ್ದಾನೆ, ನಾವು ಅದನ್ನ ಬಳಸ್ಕೊಳ್ತಾ ಇಲ್ಲ. ಸ್ನೇಹಿತರೆ, ಇದನ್ನ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಸೊ ಹೊಸತನ್ನ ಹುಡುಕ್ತಾ ಹೋಗುವಂತದ್ದು. ನಾನು ಚೆನ್ನಾಗಿ ಚಿತ್ರ ಬರೆಯಬಲ್ಲೆ, ಚಿತ್ರ ಬರೆಯೋದು ಮಾತ್ರ ಅಲ್ಲ, ಪೇಂಟಿಂಗ್ ಅನ್ನು ತುಂಬಾ ಚೆನ್ನಾಗಿ ಮಾಡಬಲ್ಲೆ, ನನಗೆ ಬಣ್ಣಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನು ಭಾವಗೀತೆಗಳನ್ನು ತುಂಬಾ ಚೆನ್ನಾಗಿ ಬರೆಯಬಲ್ಲೆ, ಅದಕ್ಕೆ ರಾಗ ಸಂಯೋಜನೆಯನ್ನ ಮಾಡಬಲ್ಲೆ, ಅದನ್ನ ನಾನೇ ಹಾಡಬಲ್ಲೆ, ನಾನು ಚಂದವಾಗಿ ಡ್ಯಾನ್ಸ್ ಅನ್ನ ಕಂಪೋಸ್ ಮಾಡಬಲ್ಲೆ, ನಾನು ಚಂದವಾಗಿ ಕೊರಿಯೋಗ್ರಾಫಿಯನ್ನ ಮಾಡಬಲ್ಲೆ, ನಂಗೆ ರಿದಮ್ ಗೊತ್ತಿದೆ, ಮ್ಯೂಸಿಕ್ ಗೊತ್ತಿದೆ. ಸ್ನೇಹಿತರೆ, ಯಾವ ಶಕ್ತಿ ನಿಮ್ಮೊಳಗಿದೆ ಅದನ್ನ ಹೊರಗೆ ಹಾಕುವಂತ ಸಾಮರ್ಥ್ಯ ಇದೆಯಲ್ಲ ಸ್ನೇಹಿತರೆ, ಅದನ್ನ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವತ್ತು ಸಾವಿರಾರು ಕ್ರಿಯೇಟಿವ್ ಆದ ಸಾಮರ್ಥ್ಯಗಳು ನಿಮ್ಮೊಳಗೆ ಅಡಕವಾಗಿದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ, ನಾವು ಅದನ್ನ ಬಳಸ್ಕೊಳ್ಳೋದಿಲ್ಲ. ಇವತ್ತು ತುಂಬಾ ಚೆನ್ನಾಗಿ ಹಾಡೋ ಶಕ್ತಿ ಇರತಕ್ಕಂತ ಎಷ್ಟೋ ಜನ ಸ್ಟೇಜ್ ಮೇಲೆ ಬಂದು ಹಾಡೋದಿಲ್ಲ, ಕೇವಲ ಬಾತ್ರೂಮ್ ಅಲ್ಲಿ ಮಾತ್ರ ಹಾಡ್ತಾರೆ. ಎಷ್ಟೋ ಚೆನ್ನಾಗಿ ಇವತ್ತು ಮಾತಾಡೋ ಶಕ್ತಿ ಇರತಕ್ಕಂಥವ್ರು ಸ್ನೇಹಿತರೆ, ಇವತ್ತು ವೇದಿಕೆ ಮೇಲೆ ಬಂದು ಮಾತಾಡೋದಿಲ್ಲ, ಕೆಳಗೆ ಕೂತು ಎಷ್ಟು ಬೇಕಾದ್ರೂ ಮಾತಾಡ್ತಾರೆ. ಸ್ನೇಹಿತರೆ, ನಿಮ್ಮೊಳಗಿರ್ತಕ್ಕಂತ ಪ್ರತಿಭೆಯನ್ನ ನಿಮಗೆ ಕರೆಕ್ಟ್ ಆಗಿ ಗುರುತು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಾದ್ರೆ, ನಿಮ್ಗೆ ಆತ್ಮವಿಶ್ವಾಸ ಬಂತು ಅಂತಾದ್ರೆ, ಆ ಪ್ರತಿಭೆಗಳಿಗೆ ಹೊರಗಡೆಯಿಂದ ಮಾನ್ಯತೆ ಸಿಕ್ಕಿತು ಅಂತಾದ್ರೆ, ನೀವು ಎಷ್ಟು ಬೇಕಾದ್ರೂ ಶ್ರೇಷ್ಠವಾಗಿರ್ತಕ್ಕಂಥ ಕಲಾವಿದ ಆಗ್ಬಹುದು, ರೈಟರ್ ಆಗ್ಬಹುದು, ಪ್ರತಿಭಾವಂತ ಆಗ್ಬಹುದು, ಸ್ಪೀಕರ್ ಆಗ್ಬಹುದು, ಡ್ಯಾನ್ಸರ್ ಆಗ್ಬಹುದು, ಮ್ಯೂಸಿಷಿಯನ್ ಆಗ್ಬಹುದು, ಸ್ನೇಹಿತರೆ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಫಸ್ಟ್ ನಿಮ್ಮೊಳಗಿರ್ತಕ್ಕಂಥ ಸಾಮರ್ಥ್ಯಗಳನ್ನ ಗುರುತಿಸಿಕೊಳ್ಳೋ ಕೆಲಸಗಳನ್ನ ನೀವು ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇದು ಕ್ರಿಯೇಟಿವಿಟಿಯ ಅದ್ಭುತವಾಗಿರ್ತಕ್ಕಂಥ ಭಾಗ. ಸ್ನೇಹಿತರೆ, ಇನ್ನೊಂದು ಬಹಳ ಅದ್ಭುತ ಸಾಮರ್ಥ್ಯ, ಸುಪ್ತ ಮನಸ್ಸಿನ ಸಾಮರ್ಥ್ಯ, ನಾನು ನಿಮ್ಗೆ ಹೇಳಬೇಕು, ಇದನ್ನು ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ಟು ಹೇಳಬೇಕು ಸ್ನೇಹಿತರೆ. ಹ್ಯಾಬಿಟ್ಸ್ಗಳು ಮತ್ತು ಹಾಬೀಸ್ಗಳು. ಸ್ನೇಹಿತರೆ, ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಅಭ್ಯಾಸಗಳು, ಹಾಬೀಸ್ ಅಂತ ಹೇಳಿದ್ರೆ ಹವ್ಯಾಸಗಳು. ಯೋಚನೆ ಮಾಡಿ, ಹ್ಯಾಬಿಟ್ಸ್ ಅಲ್ಲಿ ಕೂಡ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಹಾಬೀಸ್ ಅಲ್ಲಿ ಕೂಡ ಸ್ನೇಹಿತರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಅಭ್ಯಾಸಗಳಲ್ಲಿ ಕೂಡ ಧನಾತ್ಮಕವಾದಿದೆ, ಋಣಾತ್ಮಕವಾದಿದೆ. ಹವ್ಯಾಸಗಳಲ್ಲಿ ಕೂಡ ಸ್ನೇಹಿತರೆ ಧನಾತ್ಮಕವಾದಿದೆ, ಋಣಾತ್ಮಕವಾಗಿದೆ. ಇದೆಲ್ಲ ಡೆವಲಪ್ಮೆಂಟ್ ಆಗುವಂತಹದ್ದು ಸುಪ್ತ ಮನಸ್ಸಿನ ಪ್ರಭಾವದಿಂದ. ತುಂಬಾ ಚಂದವಾಗಿ ತೋಟಗಳನ್ನ ಮಾಡುವಂತಹದ್ದು, ತುಂಬಾ ಚಂದವಾಗಿ ಸ್ನೇಹಿತರೆ ಸ್ಟಾಂಪ್ಗಳನ್ನ ಕಲೆಕ್ಷನ್ ಮಾಡುವಂತಹದ್ದು, ನಾಣ್ಯಗಳನ್ನು ಸಂಗ್ರಹಿಸುವಂತಹದ್ದು, ರಾಷ್ಟ್ರ ನಾಯಕರ ಬಗ್ಗೆ ತಿಳ್ಕೊಳ್ಳಿ ಪ್ರಯತ್ನಿಸುವಂತಹದ್ದು, ಸೋಷಿಯಲ್ ಮೀಡಿಯಾವನ್ನು ತುಂಬಾ ಚೆನ್ನಾಗಿ ಬಳಸ್ಕೊಳ್ಳುವಂತಹದ್ದು, ಸ್ನೇಹಿತರೆ ಇದೆಲ್ಲ ಕೂಡ ಇವತ್ತು ಹೆಚ್ಚು ಮಾನ್ಯತೆಗಳನ್ನ ಪಡ್ಕೊಳ್ತಾ ಇದೆ. ಆದ್ರಿಂದ ನಿಮ್ಮ ಹ್ಯಾಬಿಟ್ಸ್ ಮತ್ತು ಹವ್ಯಾಸಗಳನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದು ಸುಪ್ತ ಮನಸ್ಸಿನ ಅತಿ ಶ್ರೇಷ್ಠವಾಗಿರತಕ್ಕಂಥ ಪ್ರಭಾವಗಳು. ಸ್ನೇಹಿತರೆ, ಈ ತರಬೇತಿಯ ಈ ಮಾತುಗಳ ಕೊನೆಯ ಭಾಗದಲ್ಲಿ ನಾನು ನಿಮ್ಗೆ ಕೆಲವು ಟಿಪ್ಸ್ಗಳನ್ನ, ತುಂಬಾ ಸರಳವಾಗಿ ಮಾಡ್ಲಿಕ್ಕೆ ಆಗುವಂತ ಕೆಲವು ಟಿಪ್ಸ್ಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬಾ ಸರಳವಾದ ಸ್ನೇಹಿತರ ಟಿಪ್ಸ್ಗಳು ನಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಆಗುವಂತಹದ್ದು ಒಂದೊಂದಾಗಿ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ, ಸುಪ್ತ ಮನಸ್ಸನ್ನ ಪರಿಣಾಮಕಾರಿಯಾಗಿ ನೀವು ಬಳಸ್ಕೊಳ್ಬೇಕು ಅಂತಾದ್ರೆ ಈ ಟಿಪ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೇನೆ, ನಂಗೆ ರಿಸಲ್ಟ್ ಸಿಕ್ಕಿದೆ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದು, ದಿವಸಕ್ಕೊಂದು 10-15 ಸೈಲೆಂಟ್ ಪ್ರೇಯರ್ಸ್ಗಳನ್ನ, ಮೌನವಾಗಿರ್ತಕ್ಕಂಥ ಪ್ರಾರ್ಥನೆಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಧಾರ್ಮಿಕ ಪ್ರಾರ್ಥನೆಗಳು ಕೂಡ ಆಗ್ಬಹುದು, ಭಜನೆ ಹಾಡುವಂತಹದ್ದು, ನಮಾಜ್ ಮಾಡುವಂತಹದ್ದು, ಚರ್ಚಲ್ಲಿ ಪ್ರಾರ್ಥನೆಗಳನ್ನ ಮಾಡುವಂತದ್ದು ಕೂಡ ಸೈಲೆಂಟ್ ಪ್ರೇಯರ್ಸ್ಗಳಾಗಿರ್ತವೆ. ಸ್ನೇಹಿತರೆ, ಇದು ನಿಮ್ಗೆ ಅತಿ ಹೆಚ್ಚು ಪವರ್ಗಳನ್ನ ಕೊಡುತ್ತದೆ. ಒಂದು 15 ಕಾಲ ಕಣ್ಣು ಮುಚ್ಚಿಕೊಂಡು ಸ್ನೇಹಿತರೆ ನಿಮ್ಮ ಧಾರ್ಮಿಕವಾದ ಪ್ರಾರ್ಥನೆಗಳನ್ನ ಕೂಡ ಮಾಡಿದ್ರೆ ಕೂಡ ನಿಮ್ಮೊಳಗೆ ಅದ್ಭುತ ಶಕ್ತಿಗಳು ಜನರೇಟ್ ಆಗ್ತವೆ. ಇದನ್ನು ಪ್ರಾಕ್ಟೀಸ್ ಮಾಡಿ. ಸ್ನೇಹಿತರೆ, ಎರಡನೇದು ಧ್ಯಾನ.
ಧ್ಯಾನ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಖಂಡಿತ ಅಲ್ಲ ಸ್ನೇಹಿತರೆ. ಒಂದು ಕಡೆ ಮೌನವಾಗಿ ಕುತ್ಕೊಂಡು ಆರಾಮ್ಸೆ ಕುತ್ಕೊಂಡು ಪದ್ಮಾಸನ ಹಾಕೊಳ್ಬೇಕು ಅಂತಿಲ್ಲ, ಆರಾಮವಾಗಿ ಕುತ್ಕೊಂಡು ಸ್ನೇಹಿತರೆ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಣ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆದ್ರೆ ಮೆಡಿಟೇಷನ್ ಜನರೇಟ್ ಆಗುತ್ತೆ. ಇದನ್ನ ಧ್ಯಾನ ಅಂತ ಕರೀತಾರೆ. ಸ್ನೇಹಿತರೆ ಮೂರನೇದು ಇನ್ನೂ ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥದ್ದು, ಇದನ್ನ ಯೋಗಿಕ್ ವಾಕ್, ಯೋಗಿಕ್ ನಡಿಗೆ ಅಂತ ಹೇಳ್ತಾರೆ. ಮಾಡ್ಲಿಕ್ಕೆ ಆಗತ್ತೆ ನಿಮ್ಗೆ ಇದನ್ನ. ಸೊ ಮೊಬೈಲ್ ಅನ್ನ ಮನೇಲಿ ಇಟ್ಕೊಂಡು ಸೈಲೆಂಟ್ ಆಗಿ ಯೋಚನೆಗಳನ್ನ ಫ್ಲೋ ಮಾಡ್ಲಿಕ್ಕೆ ಬಿಟ್ಟು ಮನಸ್ಸಿನ ಒಳಗೆ ಯೋಚನೆಗಳನ್ನ ಹರಿಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟು ಒಂದು ಗಂಟೆ ಅರ್ಧ ಗಂಟೆ ಸ್ನೇಹಿತರೆ ವಾಕಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು ಅಂತಾದ್ರೆ, ಸೊ ವಾಕಿಂಗ್ ಮಾಡುವಾಗ ಬೇರೆ ಯಾವುದೇ ಕೆಲಸಗಳನ್ನ ಮಾಡಬಾರದು. ವಾಕಿಂಗ್ ಮಾಡುವಾಗ ಇಯರ್ಫೋನ್ ಹಾಕೊಂಡು ಮ್ಯೂಸಿಕ್ ಅನ್ನ ಕೇಳುವಂಥದ್ದಲ್ಲ. ಸೊ ವಾಕಿಂಗ್ ಮಾಡುವಾಗ ಬೇರೆ ಯಾವುದೇ ಚಟುವಟಿಕೆಯನ್ನ ಮಾಡದೆ ಮನಸ್ಸಿನ ಒಳಗೆ ಯೋಚನೆಗಳನ್ನ ಫ್ಲೋ ಮಾಡ್ಲಿಕ್ಕೆ ಬಿಟ್ರೆ ಸ್ನೇಹಿತರೆ ಯೋಗಿಕ್ ವಾಕ್ ಅಂತ ಕರೀತಾರೆ. ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥದ್ದು. ನಾಲ್ಕನೇದು ಆತ್ಮಚರಿತ್ರೆ ಪುಸ್ತಕಗಳನ್ನ ಜಾಸ್ತಿ ಓದಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಒಳ್ಳೆ ಓದುವಂತ ಅಭ್ಯಾಸ ನಿಮ್ಗಿದೆಯೋ ನಿಮ್ಮನ್ನ ಖಂಡಿತ ಅಭಿನಂದನೆ ಮಾಡ್ತೇನೆ. ಇವತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಸ್ನೇಹಿತರು ತುಂಬಾ ಪುಸ್ತಕಗಳು ಸಿಗ್ತವೆ. ನಾನು ನಿಮ್ಗೆ ಕೆಲವನ್ನ ಬಹಳ ಅದ್ಭುತವಾಗಿ ಹೇಳಲಿಕ್ಕೆ ಆಸೆ ಪಡ್ತೇನೆ. ನಾನು ತುಂಬಾ ಪ್ರಭಾವಿತನಾಗಿರ್ತಕ್ಕಂಥ ಅಗ್ನಿಯ ರೆಕ್ಕೆಗಳು ಅಂತ ಪುಸ್ತಕ ಇದೆ, ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಪುಸ್ತಕ ಅಗ್ನಿಯ ರೆಕ್ಕೆಗಳು. ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಪುಸ್ತಕ ಸತ್ಯಾನ್ವೇಷಣೆ ನನ್ನ ಜೀವನವನ್ನು ಸ್ನೇಹಿತರೆ ಪರಿವರ್ತನೆ ಮಾಡಿದ್ದು. ದಯವಿಟ್ಟು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬದುಕು ಬದಲಿಸಬಲ್ಲದು ಅಂತ ಪುಸ್ತಕ ಇದೆ, ಭಾಗ ಒಂದು ಭಾಗ ಎರಡು ಭಾಗ ಮೂರು ಸ್ನೇಹಿತರೆ ಬಂದಾಯ್ತು. ನೇಮಿಚಂದ್ರ ಬರೆದಿರತಕ್ಕಂಥ ಪುಸ್ತಕ, ದಯವಿಟ್ಟು ಪುಸ್ತಕವನ್ನು ಖರೀದಿ ಮಾಡಿ ಸ್ನೇಹಿತರೆ, ಓದಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸಿನ ಪವರ್ಸ್ಗಳು ಜಾಸ್ತಿ ಆಗ್ತವೆ. ಸ್ನೇಹಿತರೆ ಯಾವತ್ತೂ ಕೂಡ ಪಾಸಿಟಿವ್ ಥಿಂಕಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಋಣಾತ್ಮಕವಾಗಿ ಯೋಚನೆಗಳನ್ನು ಮಾಡಬೇಡಿ. ಇದು ಸಾಧ್ಯ ಇಲ್ಲ, ಇದು ನನಗೆ ಆಗೋದಿಲ್ಲ, ನಾನು ಮ್ಯಾಥ್ಸಲ್ಲಿ ಭಾಳ ವೀಕು, ನನಗೆ ಇಂಗ್ಲೀಷ್ ಆಗೋದಿಲ್ಲ, ನಾನು ಬರೆಯುವಾಗ ತಪ್ಪುಗಳನ್ನು ಮಾಡ್ತೇನೆ, ನನ್ನ ಸ್ಪೆಲ್ಲಿಂಗ್ ಸರಿ ಕರೆಕ್ಟ್ ಇಲ್ಲ, ನಾನು ನೋಡ್ಲಿಕ್ಕೆ ಚಂದ ಇಲ್ಲ, ನನ್ನ ಹಣೆ ಭಾಳ ಚಿಕ್ಕದಿದೆ, ನನ್ನ ತಲೆ ಕೂದಲು ಗುಂಗುರಿ ಇದೆ ಸ್ನೇಹಿತರೆ. ಇಂಥದ್ದಲ್ಲ ಸ್ನೇಹಿತರೆ, ಥಾಟ್ಸ್ಗಳಿಗಿಂತ ಹೊರಬನ್ನಿ, ಪಾಸಿಟಿವ್ ಥಾಟ್ಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಹೊತ್ತು ಒಂದು ಕಡೆ ಕೂತು ಪಾಸಿಟಿವ್ ಥಾಟ್ಸ್ಗಳನ್ನು ನಮ್ಮ ಮೈಂಡ್ ಒಳಗೆ ತಗೊಂಬರ್ಲಿಕ್ಕೆ ಆಗತ್ತಾ ನೋಡಿ ಸ್ನೇಹಿತರೆ, ನೀವು ತುಂಬ ಅದ್ಭುತವಾಗಿ ಚೇಂಜ್ ಆಗ್ತೀರಿ. ಸ್ನೇಹಿತರೆ ಹೆಚ್ಚು ಸ್ಟೋರೀಸ್ಗಳನ್ನ ಕೇಳಲಿಕ್ಕಾಗತ್ತಾ ನೋಡಿ, ಸ್ಟೋರೀಸ್ಗಳನ್ನ ಓದಲಿಕ್ಕಾಗತ್ತಾ ನೋಡಿ. ಒಂದು ಅದ್ಭುತವಾದ ಪ್ರಾಣಿ ಪಕ್ಷಿಗಳ ಕಥೆಗಳಿದೆ ಸ್ನೇಹಿತರೆ, ಅದನ್ನ ಪಂಚತಂತ್ರ ಅಂತ ಕರೀತಾರೆ. ಚಂದವಾಗಿರ್ತಕ್ಕಂಥ ಕಾಗೆ ಕತೆ, ಗುಬ್ಬಚ್ಚಿ ಕತೆ ಇದೆ, ಹುಲಿ ಕತೆ ಇದೆ, ವೃದ್ಧ ಬ್ರಾಹ್ಮಣನ ಕತೆ ಇದೆ, ಸಿಂಹದ ಕತೆ ಇದೆ, ಇಲಿ ಕತೆ ಇದೆ ಸ್ನೇಹಿತರೆ. ಇದೆಲ್ಲ ಕೂಡ ಅದ್ಭುತ ನಮ್ಮ ಬದುಕನ್ನ ರೂಪಿಸುವಂತ ಕಥೆಗಳು. ಇಂಥ ಕಥೆಗಳನ್ನ ಕೇಳಲಿಕ್ಕಾಗತ್ತಾ ಓದ್ಲಿಕ್ಕಾಗತ್ತಾ ಅಂತ ಪ್ರಯತ್ನ ಮಾಡಿ. ಸ್ನೇಹಿತರೆ ಇನ್ನೊಂದು ಚಟುವಟಿಕೆ ನಾನು ನಿಮ್ಗೆ ಹೇಳ್ತೇನೆ, ಮ್ಯೂಸಿಕ್ ಅನ್ನ ಜಾಸ್ತಿ ಕೇಳಿ. ಯಾವ ಮ್ಯೂಸಿಕ್ ಅಂತ ಹೇಳಿದ್ರೆ ಪಾಪ್ ಸಾಂಗ್ ಇತ್ತಂಗೀತ ಅಲ್ಲ, ಸಿನಿಮಾ ಗೀತೆಗಳು ಅಂತ ನಾನು ಹೇಳ್ತಾ ಇಲ್ಲ. ಕ್ಲಾಸಿಕಲ್ ಮ್ಯೂಸಿಕ್ಗಳನ್ನ, ಸ್ಪೆಷಲಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗಳನ್ನ, ಫ್ಲೂಟ್ ಅನ್ನ, ಜಲತರಂಗನ ನೀವು ಜಾಸ್ತಿ ಕೇಳ್ತಾ ಹೋದ ಹಾಗೇನೆ ನಿಮ್ಮ ಮನಸ್ಸು ಪ್ರಫುಲ್ಲಿತವಾಗ್ತದೆ, ಮನಸ್ಸಿನ ಪ್ರಭಾವಗಳು ಸ್ನೇಹಿತರೆ ಅರಳಿಕ್ ಸ್ಟಾರ್ಟ್ ಆಗ್ತದೆ. ಮಾಡ್ಲಿಕ್ಕಾಗತ್ತಾ ಅಂತ ಪ್ರಯತ್ನ ಮಾಡಿ. ಸ್ನೇಹಿತರೆ ತುಂಬಾ ಪ್ರಭಾವಶಾಲಿಯಾಗಿರ್ತಕ್ಕಂಥ ಎರಡು ಪಾಯಿಂಟ್ಸ್ ಅನ್ನ ಹೇಳಬೇಕು ನಾನು. ಒಂದು, ಸೋಷಿಯಲ್ ಮೀಡಿಯಾಗಳನ್ನ ಕಮ್ಮಿ ಬಳಸ್ಕೊಳ್ಳಿ. ಸೊ ವಾಟ್ಸಪ್ ಅನ್ನ, ಫೇಸ್ಬುಕ್ ಅನ್ನ ಸ್ನೇಹಿತರೆ, ಟ್ವಿಟರ್ಗಳನ್ನ ಆದಷ್ಟು ಕಡಿಮೆ ಬಳಸ್ಕೊಳ್ಳಿ. ದಿನಕ್ಕೊಂದು ಗಂಟೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳಿ. ಅದರಲ್ಲಿ ಕೂಡ ಮನಃಶಾಸ್ತ್ರಜ್ಞರು ಹೇಳ್ತಾರೆ, ರಾತ್ರಿ ಮಲಗುವ ಒಂದು ಗಂಟೆ ಮೊದಲು ಸೋಷಿಯಲ್ ಮೀಡಿಯಾವನ್ನ ಸ್ಟಾಪ್ ಮಾಡಿ. ರಾತ್ರಿ ಮಲಗುವ ಒಂದು ಗಂಟೆ ಮೊದಲು ಸೋಷಿಯಲ್ ಮೀಡಿಯಾಗಳನ್ನ ಇಣುಕಿ ಕೂತ್ಕೊಂಡು ನೋಡ್ತಾ ಕೂತ್ಕೋಬೇಡಿ. ರಾತ್ರಿ ನಿಮ್ಗೆ ನಿದ್ರೆ ಡಿಸ್ಟರ್ಬ್ ಆಗ್ತದೆ, ಒಳ್ಳೆದಾಗಿರ್ತಕ್ಕಂತಹ ನಿದ್ರೆ ಬರೋದಿಲ್ಲ, ಕನಸುಗಳು ಚೆನ್ನಾಗಿರೋದಿಲ್ಲ, ಪ್ರಫುಲ್ಲಿತವಾದ ನಿದ್ರೆ ಬರೋದಿಲ್ಲ. ಸೋಷಿಯಲ್ ಮೀಡಿಯಾವನ್ನ ಕಮ್ಮಿ ಬಳಸ್ಕೊಳ್ಳಿ ಅಂತ ನಾನು ಬಹಳ ಪ್ರೀತಿಯಿಂದ ಹೇಳ್ತೇನೆ. ಸ್ನೇಹಿತರೆ ಎರಡು ಪಾಯಿಂಟ್ಸ್ ನಾನು ನಿಮ್ಗೆ ಹೇಳಬೇಕಿನ್ನು. ಒಂದು, ಆತ್ಮಾವಲೋಕನ ಮಾಡ್ಲಿಕ್ಕೆ ಆಗತ್ತಾ ನೋಡಿ. ಸ್ನೇಹಿತರೆ ಇದು ಬಹಳ ಪ್ರಾಮುಖ್ಯವಾದ, ಪ್ರತಿ ಸಲ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಚೆನ್ನಾಗಿದ್ದೇನಾ, ನನ್ನ ಕ್ರಾಪ್ ಚೆನ್ನಾಗಿದೆಯಾ, ನನ್ನ ಮೀಸೆ ಚೆನ್ನಾಗಿದೆಯಾ, ತಲೆ ಕೂದಲು ಚೆನ್ನಾಗಿದೆಯಾ, ಡ್ರೆಸ್ ಚೆನ್ನಾಗಿದೆಯಾ, ನಗು ಚೆನ್ನಾಗಿದೆಯಾ ಅಂತ ಹೇಗೆ ಕನ್ನಡಿ ಮುಂದೆ ನೋಡ್ಕೊಂಡು ನೀವು ಅವಲೋಕನ ಮಾಡ್ಕೋತೀರಾ, ಹಾಗೆ ಸ್ನೇಹಿತರೆ ಆತ್ಮಾವಲೋಕನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅದು ಏನಪ್ಪಾ ಅಂತ ಹೇಳಿದ್ರೆ, ರಾತ್ರಿ ಮಲಗುವಾಗ ಇಡೀ ದಿನದ ಚಟುವಟಿಕೆಗಳನ್ನ ಒಂದ್ಸರ್ತಿ ಪೂರ್ತಿ ಮೆಲುಕು ಹಾಕಿ. ನಾನು ಇವತ್ತು ಇಂಥವ್ರನ್ನ ಭೇಟಿ ಮಾಡಿದೆ, ಇಂತಿಂಥ ಕಾರ್ಯಕ್ರಮಕ್ಕೆ ಹೋದೆ, ಇಂತಿಂಥ ಪತ್ರಿಕೆಯನ್ನ ಓದ್ಕೊಂಡೆ, ಇಂಥವ್ರ ಬಗ್ಗೆ ತಿಳ್ಕೊಂಡೆ, ಇದೆಲ್ಲ ಚೆನ್ನಾಗಿತ್ತಾ, ಇವತ್ತು ನಾನು ಇಂಥವ್ರಿಗೆ ಇಷ್ಟು ಹಣ ಕೊಟ್ಟೆ, ಇವತ್ತು ನಾನು ಇಂಥವ್ರಿಗೆ ಇಷ್ಟು ಹೆಲ್ಪ್ ಮಾಡಿದೆ, ಯಾರದೋ ಒಬ್ಬನಿಗೆ ಒಂದಿಷ್ಟು ಸಹಾಯ ಮಾಡಿದೆ. ಸ್ನೇಹಿತರೆ ಎಲ್ಲವನ್ನ ರಾತ್ರಿ ಮಲಗುವ ಮೊದಲು ಒಂದ್ಸಲ ಯೋಚನೆ ಮಾಡಿ. ಸ್ನೇಹಿತರೆ ರಾತ್ರಿ ನಾನು ಹಾಸಿಗೆಯಲ್ಲಿ ಮಲಗಿದಾಗ ನಂಗೆ ತಕ್ಷಣ ನಿದ್ರೆ ಬರೋದಿಲ್ಲ, ನಾನು ಸಮಯ ತಗೊಳ್ತೇನೆ. ಸ್ನೇಹಿತರೆ 10 ನಿಮಿಷ 15 ನಿಮಿಷ ಬೇಕಾಗುತ್ತೆ ನಿದ್ರೆ ಬರ್ಲಿಕ್ಕೋಸ್ಕರ. ಸ್ನೇಹಿತರೆ ಆ ಹೊತ್ತು ಬಹಳ ಪ್ರೆಷರ್ಸ್ ಆಗಿರ್ತಕ್ಕಂಥದ್ದು.
ನಂತರ 10-15 ನಿಮಿಷ ನಿದ್ರೆ ಬರುವ ತನಕ ಧನಾತ್ಮಕವಾಗಿರತಕ್ಕಂತ ಯೋಚನೆಗಳನ್ನ ಮನಸ್ಸಿನ ಒಳಗೆ ಹರಿಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡಿ. ನಾನು ಇವತ್ತು ಇಂಥವರಿಗೆ ಹೆಲ್ಪ್ ಮಾಡಿದೆ, ನಾನು ಇವತ್ತು ಇಷ್ಟು ತಿಳ್ಕೊಂಡೆ ಭಾರತದ ಬಗ್ಗೆ, ನಾನು ಇವತ್ತು ಇಂಚಿಂತವರ ಮಾತುಗಳನ್ನ ಕೇಳಿದೆ, ನಾನು ಇವತ್ತು ಇಂಥದನ್ನ ಹೊಸದಾಗಿ ಕ್ರಿಯೇಟ್ ಮಾಡಿದೆ, ನಾನು ಇವತ್ತು ಇಂಥವರ ಮಾತುಗಳನ್ನ ಬಹಳ ಚೆನ್ನಾಗಿ ಕೇಳಲಿಕ್ಕೆ ಸಾಧ್ಯ ಆಯ್ತು, ನಾನು ಇವತ್ತು ಇಂಥ ಪುಸ್ತಕವನ್ನ ಓದಿಕೊಂಡೆ, ನಾನು ಇವತ್ತು ಪತ್ರಿಕೆಯಲ್ಲಿ ಇಂಥದನ್ನ ಓದ್ಕೊಂಡೆ. ಇತರ ಈ ರೀತಿ ಯೋಚನೆಗಳನ್ನ ಫ್ಲೋ ಆಗ್ಲಿಕ್ಕೆ ಬಿಡಿ, ರಾತ್ರಿ ಅದ್ಭುತ ನಿದ್ರೆ ಬರುತ್ತೆ ನಿಮ್ಗೆ. ಸೊ ಬೆಳಿಗ್ಗೆ ಏಳುವಾಗ ಹೊಸ ಚೈತನ್ಯ ತಗೊಂಡು ಹೊರಗೆ ಬರ್ತೀರಿ. ಸ್ನೇಹಿತರೆ, ಇದಕ್ಕೆ ಆತ್ಮಾವಲೋಕನ ಅಂತ ಕರೀತಾರೆ, ದಯವಿಟ್ಟು ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾನೆ. ಸ್ನೇಹಿತರೆ, ಜಗತ್ತು ಬಹಳ ಸುಂದರವಾಗಿರ್ತಕ್ಕಂಥದ್ದು, ಜಗತ್ತು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಅದ್ಭುತವಾಗಿರ್ತಕ್ಕಂಥ ಬದುಕಿನಲ್ಲಿ, ನಿಮ್ಮ ಬದುಕಲ್ಲಿ ಕಾಮನ ಬಿಲ್ಲುಗಳು ಮೂಡಬೇಕು ಅಂತಾದ್ರೆ, ರೈನ್ಬೋಸ್ಗಳು ಮೂಡಬೇಕು, ಬಣ್ಣ ಬಣ್ಣದ ಜಗತ್ತನ್ನು ನೀವು ಸೃಷ್ಟಿ ಮಾಡಬೇಕು ಅಂತಾದ್ರೆ, ನಿಮ್ಮ ಸುತ್ತ ಒಂದು ಅದ್ಭುತವಾಗಿರ್ತಕ್ಕಂತಹ ಕಲರ್ಫುಲ್ ಆಗಿರ್ತಕ್ಕಂಥ ಪ್ರಪಂಚವನ್ನು ಸ್ನೇಹಿತರು ಸೃಷ್ಟಿ ಮಾಡಬೇಕು ಅಂತಾದ್ರೆ, ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಬದುಕು ಅದ್ಭುತವಾಗಲಿ, ನಿಮ್ಗೆ ಶುಭವನ್ನ ಕೋರ್ತಾ ಇದ್ದೇನೆ. ವಿಶ್ ಆಲ್ ದ ಬೆಸ್ಟ್ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ.